ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂಜಾನೆಯ ಶುಭೋದಯ. ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾನು ಈ ಸಾಮಾಜಿಕ ನಿಯಂತ್ರಣದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇನ್ನೊಂದು ಸರಿ ಅದನ್ನು ರಿಪೀಟ್ ಮಾಡೋಣ. ಅಂತಂದರೆ ಎಲ್ಲ ವಿಚಾರಗಳನ್ನ ನಿಮ್ಮೊಂದಿಗೆ ಈಗ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಸಮಯ ಸಾಕಷ್ಟು ಕಡಿಮೆ ಇರೋದರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇವಾಗ ಅಧ್ಯಯನ ಮಾಡೋದು ತುಂಬನೇ ಮುಖ್ಯ. ಓಕೆ ವಿದ್ಯಾರ್ಥಿಗಳೇ, ಬನ್ನಿ. ಹಾಗಾದರೆ ಈ ಸಾಮಾಜಿಕ ನಿಯಂತ್ರಣ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ಈ ಸಾಮಾಜಿಕ ನಿಯಂತ್ರಣವನ್ನು ರಾಸ್ ಎಂಬ ಒಬ್ಬ ಅಮೇರಿಕನ್ ಸಮಾಜಶಾಸ್ತ್ರಜ್ಞ ಈ ಒಂದು ಸಾಮಾಜಿಕ ನಿಯಂತ್ರಣ ಎಂಬ ಪದವನ್ನು ಬಳಸ್ತಾನೆ. ಅಂತಂದರೆ ಅವನ ಗ್ರಂಥವಾದ ಸೋಷಿಯಲ್ ಕಂಟ್ರೋಲ್ ಎಂಬ ಪುಸ್ತಕದಲ್ಲಿ ಈ ಸಾಮಾಜಿಕ ನಿಯಂತ್ರಣಗಳ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ. ಅವನ ಒಂದು ಪ್ರಕಾರವಾಗಿ ಸಮಾಜವನ್ನು ನಾವು ಎರಡು ವಿಧವಾಗಿ, ಸಮಾಜ ಅಂತ ಅಂದರೆ ಇಲ್ಲಿ ಮುಖ್ಯವಾಗಿ ನಮ್ಮ ಸಮಾಜಶಾಸ್ತ್ರ ಅಧ್ಯಯನ ವಿಚಾರ ಅಧ್ಯಯನ ಕ್ಷೇತ್ರ ಅಂತಂದರೆ ಸಮಾಜ. ಈ ಸಮಾಜದಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ತೀವಿ ಅಂತಂದರೆ ವ್ಯಕ್ತಿಗಳ ವರ್ತನೆಯನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇಟ್ಸ್ ಎ ಫ್ಯಾಕ್ಟ್. ಅಕಾರ್ಡಿಂಗ್ ಟು ಆಗಸ್ಟ್ ಕಾಮ್ಟೆ, ವಾಟ್ ಇಸ್ ದ ಸೋಷಿಯಾಲಜಿ ಇಸ್ ದ ರೆಕಮೆಂಡೆಡ್. ಸೋಷಿಯಾಲಜಿ ಇಸ್ ದ ಸ್ಟಡಿ ಮ್ಯಾನ್ ಬಿಹೇವಿಯರ್ ಇಸ್ ದ ಸೈಂಟಿಫಿಕಲ್ ಮೆಥಡ್ಸ್ ಆಫ್ ದಿ ಇನ್ ಸ್ಟಡಿ ಸೋಷಿಯಾಲಜಿ. ಗಾಟ್ ಇಟ್? ಅಂದರೆ ಇಲ್ಲಿ ನಮ್ಮ ಸಮಾಜಶಾಸ್ತ್ರಜ್ಞರಾದ ಅಂತ ಅಂದರೆ ಫಾದರ್ ಆಫ್ ದಿ ಸೋಷಿಯಾಲಜಿ ಆದ ಆಗಸ್ಟ್ ಕಾಮ್ಟೆ ಅವರು ಏನಂತ ಹೇಳ್ತಾರೆ, ಸಮಾಜಶಾಸ್ತ್ರ ಅಂತ ಅಂದರೆ ಏನು? ಮಾನವನ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಸಮಾಜಶಾಸ್ತ್ರ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾನೆ. ಇಲ್ಲಿ ಅವನ ಒಂದು ಪ್ರಕಾರ ಸಮಾಜದಲ್ಲಿ ಮುಖ್ಯ ವಸ್ತು ಯಾವುದು ಅಂತಂದರೆ ವ್ಯಕ್ತಿ. ಆ ವ್ಯಕ್ತಿಗಳ ವರ್ತನೆಯನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡದೆ ಸಮಾಜಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾನೆ ಒಂದು ಕಡೆ. ಈ ರಾಸ್ ಸೋಷಿಯಲ್ ಕಂಟ್ರೋಲಲ್ಲಿ ಏನಂತ ಹೇಳ್ತಾನೆ, ಸಮಾಜದ ವ್ಯಕ್ತಿಗಳನ್ನು ಈ ನಿಯಂತ್ರಣ ಅಂದರೆ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಕೆಲಸಗಳನ್ನ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬಾರ್ದು, ಮಾಡಬೇಕು ಅನ್ನೋದನ್ನ ಈ ಹೇಳದೆ ಈ ಸೋಷಿಯಲ್ ಕಂಟ್ರೋಲ್ ಅಂತಂದರೆ ಸಾಮಾಜಿಕ ನಿಯಂತ್ರಣ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾನೆ. ಆತ ಇನ್ನೊಂದು ಮುಖ್ಯವಾದಂತಹ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾನೆ. ಅವುಗಳೆಂತ ಅಂದರೆ ನಾವು ಸಾಮಾಜಿಕ ನಿಯಂತ್ರಣದಲ್ಲಿ ನಾವು ಎರಡು ವಿಧವನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಮಾಜಿಕ ನಿಯಂತ್ರಣವನ್ನು ನಾವು ಅಥವಾ ಸಮಾಜದಲ್ಲಿ ವ್ಯಕ್ತಿಗಳನ್ನು ನಾವು ಎರಡು ವಿಧಗಳಲ್ಲಿ ನಾವು ನಿಯಂತ್ರಣ ಮಾಡಬಹುದು. ಯಾವುವು ಹಾಗಾದರೆ ಆ ಎರಡು ವಿಧಗಳು ಅಂತ ಅಂದರೆ, ಮೊದಲನೇದಾಗಿ ಔಪಚಾರಿಕ ನಿಯಂತ್ರಣ ಮತ್ತು ಅನೌಪಚಾರಿಕ ನಿಯಂತ್ರಣ. ಈಗ ಔಪಚಾರಿಕ ನಿಯಂತ್ರಣ ಅಂತಂದ್ರೆ ಏನು, ಅನೌಪಚಾರಿಕ ನಿಯಂತ್ರಣ ಅಂತಂದ್ರೆ ಏನು? ಸೊ ಈಗ ಇವು ಒಂದು ಸಾಮಾಜಿಕ ನಿಯಂತ್ರಣದ ಉದ್ದೇಶಗಳೇನು ಅನ್ನೋದನ್ನ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸಾಮಾಜಿಕ ನಿಯಂತ್ರಣದ ಮುಖ್ಯ ಉದ್ದೇಶಗಳ ಕಡೆ ನಾವು ಗಮನ ಕೊಡೋದೇ ಆದರೆ, ಇಲ್ಲಿ ಸಮಾಜದಲ್ಲಿ ಸಮಾಜದ ವ್ಯಕ್ತಿಗಳ ಅಥವಾ ಸಮಾಜದ ಒಂದು ಸದಸ್ಯರ ವರ್ತನೆಯನ್ನು ಅಥವಾ ಚಟುವಟಿಕೆಯನ್ನು ನಿಯಂತ್ರಣ ಮಾಡೋದೇ ಈ ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಉದ್ದೇಶ ಅಥವಾ ಮುಖ್ಯ ಕಾರ್ಯ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅಂತಂದರೆ ಇಸ್ ದ ಮ್ಯಾನ್ ಪರ್ಪಸ್ ಆಫ್ ದಿಸ್ ಸೋಷಿಯಲ್ ಕಂಟ್ರೋಲ್ ಮ್ಯಾನ್ ಬಿಹೇವಿಯರ್ ಇನ್ ಸೊಸೈಟಿ. ಮೇನ್ ಥಿಮ್ ಆಫ್ ದ ಮ್ಯಾನ್ ಬಿಹೇವಿಯರ್ ಮೇನ್ಲಿ ಕಂಟ್ರೋಲ್ ಆಫ್ ದಿಸ್ ಸೋಷಿಯಲ್ ಕಂಟ್ರೋಲ್ ಅಕಾರ್ಡಿಂಗ್ ಟು ರಾಸ್. ಓಕೆ, ಈಗ ಅದರಲ್ಲಿ ಮುಖ್ಯವಾಗಿ ಸೋಷಿಯಲ್ ಕಂಟ್ರೋಲ್ ಬ್ರಿಂಗ್ಸ್ ಅಬೌಟ್ ದಿ ಸೋಷಿಯಲ್ ಕನ್ಫಾರ್ಮಿನಿಟಿ ಅಂತ ಇದೆ. ಅಂತಂದರೆ ಸಾಮಾಜಿಕ ನಿಯಂತ್ರಣವು ಸಾಮಾಜಿಕ ಅನುವರ್ತನೆಯನ್ನು ತರುವುದು. ಹಾಗಾದರೆ ಏನು ಇದು ಸಾಮಾಜಿಕ ನಿಯಂತ್ರಣದ ಮುಖ್ಯ
ಕಾರ್ಯವಾಗಿದೆ. ಇಂದಿನಿಂದ ಆಧುನಿಕ ಸಂಕೀರ್ಣದ ಸಮಾಜವು ಹಲವು ಸಮುದಾಯಗಳಿಂದ ಕೂಡಿರುವುದರಿಂದ ಅವುಗಳ ಅನುಸಾರವಾಗಿ ಸಾಮಾಜಿಕ ನಿಯಂತ್ರಣಗಳಲ್ಲಿಯೂ ಬಹಳ ವಿಶಿಷ್ಟತೆಯನ್ನು ಕಾಣಬಹುದು. ಅಂತಂದರೆ ಈ ಸಮಾಜ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆಯ ಒಂದು ಮೆರುಗನ್ನು ನೀಡ್ತಾ ಇದೆ. ಅಂತಂದರೆ ಇಲ್ಲಿ ಮುಖ್ಯವಾಗಿ ಸಮಾಜದಲ್ಲಿ ಯಾವ ರೀತಿ ಒಂದು ಆಧುನಿಕತೆ ಬೆಳೀತಾ ಹೋಗ್ತದೆ, ಅದೇ ರೀತಿಯಾಗಿ ಅದರ ಹಿಂದಿನ ಸಮಸ್ಯೆಗಳು ಬೆಳೀತಾ ಹೋಗ್ತವೆ. ಹೇಗೆ ಈ ಆಧುನಿಕತೆ ಮನುಷ್ಯನನ್ನ ಸೆಳೀತಾ ಇದೆ ಅಂತಂದ್ರೆ, ಮನುಷ್ಯ ಹಣ ಮಾಡುವ ನಿಟ್ಟಿನಲ್ಲಿ ಏನ್ ಬೇಕಾದ್ರೂ ಮಾಡ್ತಾನೆ. ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸ ಮಾಡಕ್ಕೂ ಸಹ ಈ ಮನುಷ್ಯ ಯೋಚನೆ ಮಾಡೋದಿಲ್ಲ. ಹೀಗಾಗಿ ಆ ಮನುಷ್ಯ ಪ್ರತಿ ಕೆಲಸಕ್ಕೂ ಸಹ ತನ್ನನ್ನೇ ತಾನು ತೊಡಗಿಸ್ಕೊಳ್ತಾ ಇದ್ದಾನೆ. ಆದುದರಿಂದ ಈ ವಿವಿಧ ಸಮುದಾಯಗಳ ಸದಸ್ಯರ ವರ್ತನೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಅವರ ವರ್ತನೆಯ ಬಗ್ಗೆ ಒಂದು ಬಗೆಯ ಸಾಮೀಪ್ಯತೆ ಅವಶ್ಯಕತೆ ಇದೆ. ಈ ಬಗೆಯ ಸಾಮೀಪ್ಯತೆ ಇಲ್ಲವಾದಲ್ಲಿ ಜನರಲ್ಲಿ ಸಾಮೂಹಿಕ ಅಥವಾ ಸಾಮೂಹಿಕ ಭಾವನೆ ಉಂಟಾಗುವುದಿಲ್ಲ. ಅದಕ್ಕಾಗಿ ಸಾಮಾಜಿಕ ನಿಯಂತ್ರಣದ ಅಗತ್ಯತೆ ತುಂಬನೇ ಇದೆ. ಜನರು ತಮ್ಮ ಸ್ವಂತ ಹಿತಕ್ಕಾಗಿ ಅಥವಾ ಸ್ವಂತ ರಕ್ಷಣೆಯ ದೃಷ್ಟಿಯಲ್ಲಿ ಸಮಾಜವನ್ನು ಆಶ್ರಯ ಪಡ್ಕೊಂಡಿದ್ದಾರೆ. ಸೊ ಸಮಾಜದ ನಿಯಂತ್ರಣಕ್ಕೆ ಒಳಪಟ್ಟು ನಡೆಯುವುದು ಅನಿವಾರ್ಯವಾಗಿದೆ. ಇದ್ದುದರಿಂದ ಸಮಾಜದಲ್ಲಿ ಏಕರೂಪತೆಯನ್ನು ಕಾಣಲು ಸಾಧ್ಯವಾಗುವುದು. ಇಲ್ಲಿ ಮುಖ್ಯವಾಗಿ ಈ ಸಮಾಜ ಮತ್ತು ಮಾನವರ ನಂಟು ಸಾಕಷ್ಟು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹೀಗಾಗಿ ಈ ಸಮಾಜವನ್ನು ಬಿಟ್ಟು ಈ ಮನುಷ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಮನುಷ್ಯನಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಈ ಸಮಾಜ ನೀಡೋದ್ರಿಂದ ಮನುಷ್ಯ ಸಮಾಜವನ್ನು ತುಂಬನೇ ಆಶ್ರಯವಾಗಿ ಅಥವಾ ಅವಲಂಬನೆಯಾಗಿ ಮಾಡಿಕೊಂಡಿದ್ದಾನೆ. ಸಮಾಜವನ್ನು ಬಿಟ್ಟು ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ನಿಟ್ಟಿನಲ್ಲಿ ಸಮಾಜದ ನಿಯಮದ ಒಳಿತಿಗಾಗಿ ಮನುಷ್ಯ ಇರಬೇಕು. ಈಗ ಸಮಾಜ ಏನು ನಿಯಮಾವಳಿಗಳನ್ನು ರೂಪಿಸುತ್ತದೋ ಹೀಗೆ ಇರಬೇಕು ವ್ಯಕ್ತಿಗಳು ಅಂತವ, ಆ ಒಂದು ನಿಯಮಾವಳಿಗಳಿಗೆ ತಕ್ಕಾದಂತಹ ರೀತಿಯಲ್ಲಿ ಮನುಷ್ಯ ಇರಬೇಕು. ಸಮಾಜದ ನಿಯಮಾವಳಿಗಳಿಗೆ ಮನುಷ್ಯ ತಕ್ಕಾದಂತಹ ರೀತಿಯಲ್ಲಿ ಅವನು ಕಂಡು ಬರಲಿಲ್ಲ ಅಂತ ಅಂದರೆ ಅದಕ್ಕೆ ತಕ್ಕಾದಂತಹ ರೀತಿಯಲ್ಲಿ ಇರಲಿಕ್ಕೆ ಅವನಿಗೆ ಮಾಹಿತಿಯನ್ನು ನೀಡ್ತದೆ. ಮಾಹಿತಿಯನ್ನು ನೀಡಿದ್ದೂ ಸಹ ಅವನು ಮನುಷ್ಯ ತನ್ನ ಜೀವನದ ಒಂದು ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಆತ ತನ್ನಲ್ಲೇ ತಾನು ಶಿಕ್ಷೆಯನ್ನು ಅನುಭವಿಸ್ತಾನೆ. ಅವನು ಇದ್ದ ಶಿಕ್ಷೆ ಕೊಟ್ಕೊಳ್ಳೋದಿಲ್ಲ, ಸಮಾಜ ಅವನನ್ನ ಮೇಲೆ ಒತ್ತಡವನ್ನ ಹೇರಿ ಅವನು ಶಿಕ್ಷೆಗೆ ಒಳಗಾಗುವಂತೆ ಮಾಡ್ತದೆ. ಹೀಗಾಗಿ ಸಮಾಜ ಏನು ನಿಯಮಾವಳಿಗಳನ್ನು ರೂಪಿಸಿರ್ತದೋ ಅದಕ್ಕೆ ತಕ್ಕಾದಂತಹ ರೀತಿಯಲ್ಲಿ ಮನುಷ್ಯ ತನ್ನ ಜೀವನದ ನಡವಳಿಕೆಗಳನ್ನು ಅವನು ರೂಪಿಸ್ಕೋಬೇಕಾಗ್ತದೆ. ಸಮಾಜದ ನಿಯಮಾವಳಿಗಳಿಗೆ ತಕ್ಕಾದಂತೆ ಅವನ ನಡತೆಯನ್ನು ನಿಯಂತ್ರಣ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಈ ಒಂದು ಸಾಮಾಜಿಕ ನಿಯಂತ್ರಣ ಅನ್ನೋದು ಮನುಷ್ಯನ ಒಂದು ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ, ಸಾಮಾಜಿಕ ನಿಯಂತ್ರಣವು ಐಕ್ಯತೆಯನ್ನು ಉಂಟು ಮಾಡುತ್ತದೆ. ಸಾಮಾಜಿಕ ನಿಯಂತ್ರಣವು ಜನರಲ್ಲಿ ಅನ್ಯೂನ್ಯತೆಯ ಹಾಗೂ ಐಕ್ಯತೆಯ ಮನೋಭಾವನೆಗಳನ್ನು ಉಂಟು ಮಾಡುವುದು. ಸಮಾಜದ ಗಾಲಿಗಳು ಸುಗಮವಾಗಿ ಉರುಳಬೇಕಾದರೆ ಸಮಾಜದ ವಿವಿಧ ಘಟಕಗಳಲ್ಲಿ ಸಂಘಟನೆಗಳು, ಸಂಸ್ಥೆಗಳು ಮತ್ತು ಉಪ ಸಂಸ್ಥೆಗಳು ಪರಸ್ಪರ ಸಾಮರಸ್ಯವನ್ನು ಹೊಂದಿರಬೇಕಾಗುತ್ತದೆ. ಈ ಒಂದು ವಿಭಜಕ ಶಕ್ತಿಗಳ ವಿರುದ್ಧ ಸಮಾಜವು ಸದಾ
ಜಾಗೃತವಾಗಿರಬೇಕು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರಬಲ ಸಮುದಾಯವು ದುರ್ಬಲ ಸಮುದಾಯವನ್ನು ಅಥವಾ ವ್ಯಕ್ತಿಯನ್ನು ಶೋಷಣೆ ಮಾಡಿ ನಾಶ ಮಾಡದಿರುವಂತೆ ಸಾಮಾಜಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ತುಂಬನೇ ಅವಶ್ಯಕವಾಗಿದೆ. ಸಾಮಾಜಿಕ ನಿಯಂತ್ರಣದ ಮೂಲಕ ಸಮಾಜವು ಈ ಕಾರ್ಯಗಳನ್ನು ನಿರ್ವಹಿಸುವುದು. ಹೀಗೆ ಸಮಾಜದ ವಿರೋಧಿ ಶಕ್ತಿಗಳನ್ನು ಹತ್ತಿಕ್ಕಿ ಪರಸ್ಪರ ಶೋಷಣೆ ಮಾಡುವುದನ್ನು ನಿವಾರಿಸಿ ಶಾಂತಿ ಸುವ್ಯವಸ್ಥೆ ನೆಲೆಸುವಂತೆ ಮಾಡುವುದರೊಂದಿಗೆ ಸಾಮಾಜಿಕ ಐಕ್ಯತಾ ಭಾಗವನ್ನು ಇಲ್ಲಿ ಸಾಮಾಜಿಕ ನಿಯಂತ್ರಣದ ಮುಖ್ಯ ಕಾರ್ಯವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ, ಮುಖ್ಯವಾಗಿ ನೀವು ಏನನ್ನು ಗಮನಿಸಬೇಕು ಅಂತಂದರೆ, ಒಂದು ಸಮಾಜ ಮುಂದುವರಿಯಬೇಕಾದರೆ, ಒಂದು ಸಮಾಜ ಒಂದು ನಿಯಂತ್ರಣದಲ್ಲಿ ಉಂಟಾಗಬೇಕಾದರೆ ಅಥವಾ ಸಮಾಜದ ಸದಸ್ಯರ ಒಂದು ಅಭಿವೃದ್ಧಿ ಆಗಬೇಕಾದ್ರೆ, ಇಲ್ಲಿ ಸಮಾಜದ ಒಂದು ಅಭಿವೃದ್ಧಿ ತುಂಬನೇ ಮುಖ್ಯ. ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಸಮಾಜದಲ್ಲಿರುವಂತಹ ಉಪ ಘಟಕಗಳಿಗೇನಿದೆ ಅಂತಂದ್ರೆ, ಮುಖ್ಯವಾಗಿ ಅಕಾರ್ಡಿಂಗ್ ಟು ಎಮಿಲಿ ಡರ್ಕ್ಯಾಮ್ ಈಸ್ ದ ಮ್ಯಾನ್ ಪರ್ಪಸ್ ಆಫ್ ದಿಸ್ ಸ್ಟಡಿ ಇನ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ಸ್ಟಡಿ ಇನ್ ಸೋಷಿಯಾಲಜಿ ಅಕಾರ್ಡಿಂಗ್ ಟು ಎಮಿಲಿ ಡರ್ಕ್ಯಾಮ್. ಇಲ್ಲಿ ಡರ್ಕ್ಯಾಮ್ ರವರು ಏನಂತ ಹೇಳಿದ್ದಾರೆ ಅಂತಂದ್ರೆ, ಈ ಸಮಾಜಶಾಸ್ತ್ರದ ಒಂದು ಮುಖ್ಯ ಅಧ್ಯಯನ ವಿಚಾರವೇ ಸಾಮಾಜಿಕ ಸಂಸ್ಥೆಗಳು. ಯಾಕೆ ಅಂತಂದ್ರೆ, ಒಂದು ಸಮಾಜ ಮುಂದುವರಿಯಬೇಕಾದ್ರೆ ಅಲ್ಲಿ ಇರುವಂತಹ ಸಾಮಾಜಿಕ ಸಂಸ್ಥೆಗಳ ಒಂದು ಅಭಿವೃದ್ಧಿ ಆಗದ ಹೊರತು ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸಮಾಜ ಮುಂದುವರಿಯಬೇಕಾದ್ರೆ ಅದರ ಒಂದು ಉಪ ಸಂಸ್ಥೆಗಳು ಏನಿದೆ ಅಂದ್ರೆ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಗಳು, ಅವರುಗಳ ಅಭಿವೃದ್ಧಿಯೇ ತುಂಬಾನೇ ಮುಖ್ಯ ಅಂತ ಅಂದ್ಬಿಟ್ಟು ಎಮಿಲಿ ಡರ್ಕ್ಯಾಮ್ ರವರು ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ಈ ಸಾಮಾಜಿಕ ಸಂಸ್ಥೆಗಳು ಏನಿದೆ ಅವುಗಳಲ್ಲಿ ಅವುಗಳ ನಿಯಂತ್ರಣ ಮಾಡೋದ ಹೊರತು ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ, ಇಲ್ಲಿ ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಯಾವುದೇ ರೀತಿಯಾದಂತಹ ಒಂದು ಸುವ್ಯವಸ್ಥೆ ಸಮಾನದ ಮಟ್ಟದಲ್ಲಿ ಕಂಡು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಂದ್ರೆ ಅಲ್ಲಿ ಒಂದು ಅಸಮಾನತೆ ಮತ್ತು ವೈವಿಧ್ಯತೆಯೇ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಯಾಕಂತಂದ್ರೆ, ಸಮಾಜದಲ್ಲಿ ಸಿಗುವಂತಹ ಸಂಪನ್ಮೂಲಗಳು ಒಂದೇ ರೀತಿಯಾಗಿ ಲಭ್ಯ ಆಗಿಲ್ಲ. ಮುಖ್ಯವಾಗಿ ನೋಡಿ, ಮನುಷ್ಯನ ಬೆರಳೆ ಒಂದು ಇದು ಸಮನಾಗಿಲ್ಲ. ಹಾಗಾಗಿ ಭೂಮಿಯಲ್ಲಿ ಸಿಗುವಂತಹ ಸಂಪನ್ಮೂಲಗಳು ಒಂದೇ ರೀತಿಯಾಗಿರೋದಿಲ್ಲ. ಹೀಗಾಗಿ ಒಬ್ಬ ಶ್ರೀಮಂತ ಮತ್ತೆ ಒಬ್ಬ ಮಧ್ಯಮ ವರ್ಗ ಇನ್ನ ಒಂದು ಕೆಳ ಜಾತಿಯನ್ನ ಅಥವಾ ಕೆಳ ಒಂದು ಸ್ತರವನ್ನ ಹೊಂದಿರುವಂತ ಜನರಿದ್ದಾರೆ. ಮೇಲ್ಜಾತಿಯವರು ಈ ಒಂದು ಕೆಳ ಜಾತಿಯ ಒಂದು ಜನಾಂಗವನ್ನ ಶೋಷಣೆ ಮಾಡಿ ಸಮಾಜದಲ್ಲಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಆಗದೇ ಇರೋ ರೀತಿಯಲ್ಲಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಾಮಾಜಿಕ ನಿಯಂತ್ರಣ ಆ ಒಂದು ಶೋಷಣೆಯನ್ನ ತಪ್ಪಿಸಿ ಸಮಾಜದಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಮಾನತೆಯನ್ನ ಕಾಯ್ದುಕೊಳ್ಳುವಲ್ಲಿ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸ್ತಾ ಇದೆ. ಸೊ ಹೀಗಾಗಿ ಈ ಒಂದು ಸಾಮಾಜಿಕ ನಿಯಂತ್ರಣ ಅನ್ನೋದು ಸಮಾಜಕ್ಕೆ ಉನ್ನತವಾದಂತಹ ಒಂದು ಕೊಡುಗೆಯನ್ನ ನೀಡೋದ್ರಲ್ಲಿ ಸಂಶಯನೇ ಇಲ್ಲ. ಓಕೆ, ಇನ್ನ ಮೂರನೇ ಉದ್ದೇಶ, ಸಾಮಾಜಿಕ ನಿಯಂತ್ರಣದ ಒಂದು ಮೂರನೇ ಉದ್ದೇಶದ ಕಡೆ ನಾವು ಗಮನ ಕೊಡೋಣ. ಸಮೂಹಗಳ ಅಥವಾ ಸಮಾಜದ ನಿರಂತರತೆಯನ್ನ ಸಂರಕ್ಷಿಸುವುದು. ಸಮಾಜವು ಐಕ್ಯಮತ್ಯವನ್ನ ಸಾಧಿಸುವುದರ ಜೊತೆಗೆ ತನ್ನ ಅಸ್ತಿತ್ವದ ನಿರಂತರತೆಯ ಬಗ್ಗೆಯೂ ಸತತವಾಗಿ ಹೋರಾಟ ಮಾಡುತ್ತಲೇ ಇರುತ್ತದೆ. ಅನನ್ಯ ಸಮೂಹಗಳ ಮತ್ತು ಅವುಗಳ ಸದಸ್ಯರುಗಳ ವರ್ತನೆಯನ್ನು ನಿಯಂತ್ರಣ ಮಾಡುವ ಮೂಲಕ ಸಮಾಜವನ್ನು ತನ್ನ ನಿಯಂತ್ರಣದಲ್ಲಿ ಅಥವಾ ನಿರಂತರತೆಯಲ್ಲಿ ಕಾಯ್ದುಕೊಳ್ಳುವುದು ಅತಿ ಮುಖ್ಯವಾಗಿದೆ.
ಸಾಮಾಜಿಕ ನಿಯಂತ್ರಣ ವಿವಿಧ ಸಾಧನಗಳು ಈ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಲೇ ಇರುವುದರಿಂದ ಕಾಲಕ್ರಮೇಣ ಸಂಸ್ಕೃತಿಯ ಭಾಗಗಳಾಗಿ ಪರಿಣಮಿಸುವುವು. ಇಲ್ಲಿ ಸಮಾಜ ಮುಂದುವರಿಯಬೇಕಾದ್ರೆ ಅಂತಂದ್ರೆ ಸಮಾಜ ಒಂದು ನಿಯಂತ್ರಣವನ್ನು ಹೊಂದಬೇಕಾದ್ರೆ ಆ ಸಂಪ್ರದಾಯ ಮೂಲ ಸಂಸ್ಕೃತಿಗಳೇ ಮುಖ್ಯ ಇದು ಕಾರಣವಾಗಿರ್ತದೆ. ಇವು ಒಂದು ಮೂಲ ಸಂಪ್ರದಾಯಗಳು ಅಥವಾ ಧಾರ್ಮಿಕ ಆಚರಣೆಗಳು ಸಮಾಜವನ್ನ ಒಂದು ಕಡೆ ನಿಯಂತ್ರಣ ಮಾಡ್ತವೆ. ಅಂತಂದ್ರೆ ಯಾವ ಕೆಲಸನ ಮಾಡಬೇಕು, ಯಾವ ಕೆಲಸನ ಮಾಡಬಾರ್ದು, ನಮ್ಮ ಮುಂದಿನ ಒಂದು ಮೋಕ್ಷವನ್ನ ಸಂಪಾದನೆ ಮಾಡ್ಬೇಕಾದ್ರೆ ನಾವು ಇವಾಗ್ಲಿಂದಲೇ ಒಂದು ಮನುಷ್ಯನ ವರ್ತನೆಯನ್ನ ಅಥವಾ ಯೋಚನಾ ಶಕ್ತಿಯನ್ನ ನಿಯಂತ್ರಣ ಮಾಡುವುದು ಒಳಿತು. ಹೀಗಾಗಿ ಈ ಸಮಾಜ ಅನ್ನೋದು ಮುಖ್ಯವಾಗಿ ಒಂದು ನಿಯಂತ್ರಣಕ್ಕೆ ಬಂದು ಸಮಾಜದ ಅಭಿವೃದ್ಧಿ ನಿರಂತರವಾಗಿ ಸಾಗಲಿಕ್ಕೆ ಈ ಒಂದು ಸಾಮಾಜಿಕ ನಿಯಂತ್ರಣ ಅನ್ನೋದು ಮುಖ್ಯವಾದಂಥ ಒಂದು ಪಾತ್ರನ ವಹಿಸುತ್ತೆ ಅಂತಲೇ ನಾವಿಲ್ಲಿ ಹೇಳಬಹುದು. ವಿದ್ಯಾರ್ಥಿಗಳೇ, ಇದು ಒಂದು ಸಾಮಾಜಿಕ ನಿಯಂತ್ರಣದ ಮುಖ್ಯ ಉದ್ದೇಶಗಳನ್ನು ನಾವು ನೋಡ್ತಾ ಹೋದ್ವಿ. ಇನ್ನು ಮುಂದೆ ನಾವು ಈ ಸಾಮಾಜಿಕ ನಿಯಂತ್ರಣದಲ್ಲಿ ನಾವು ಎರಡು ರೀತಿಯನ್ನು ನಾವು ರಾಸ್ರವರು ಅಂತಂದರೆ ಫಾದರ್ ಆಫ್ ದಿ ಸೋಷಿಯಲ್ ಕಂಟ್ರೋಲ್ ಅಂತಂದರೆ ಈ ಸಾಮಾಜಿಕ ನಿಯಂತ್ರಣದಲ್ಲಿ ವ್ಯಕ್ತಿಗಳನ್ನು ಅಥವಾ ಸಮಾಜವನ್ನು ನಾವು ಎರಡು ರೀತಿಯಾಗಿ ನಿಯಂತ್ರಣ ಮಾಡಬಹುದು ಎಂಬ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅವುಗಳು ಯಾವುವು ಅಂತಂದರೆ ಮೊದಲನೇದಾಗಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣ, ಮತ್ತು ಎರಡನೇದಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣವನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತಂದ್ರೆ ಏನು, ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಈಗ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಮಾಜವನ್ನ ಸಾಮಾಜಿಕ ನಿಯಮಗಳು, ಈಗ ಉದಾಹರಣೆಗೆ ಲೋಕರೂಢಿಗಳು, ನೈತಿಕ ನಿಯಮಗಳು, ಮತ್ತೆ ಸಮಾಜದಲ್ಲಿ ಇರುವಂತಹ ಒಂದು ಕಟ್ಟುಪಾಡುಗಳು, ಧಾರ್ಮಿಕ ಆಚರಣೆಗಳು ಮತ್ತು ಅಮೂರ್ತ ಸ್ವರೂಪ ಏನಿದೆ, ಕಣ್ಣಿಗೆ ಕಾಣದಂತಹ ಒಂದು ನಿಯಂತ್ರಣ ಏನಿದೆ, ಆ ಒಂದು ನಿಯಂತ್ರಣ ಅಂತಂದ್ರೆ ದೇವರು, ದೆವ್ವ, ಈ ರೀತಿಯಾದಂತಹ ಒಂದು ವಿಚಾರಗಳಿಂದವ ಮನುಷ್ಯ ಅಥವಾ ಸಮಾಜ ನಿಯಂತ್ರಣ ಹೊಂದೋದನ್ನ ನಾವಿಲ್ಲಿ ಅನೌಪಚಾರಿಕ ನಿಯಂತ್ರಣ ಅಂತ ಅಂದ್ಬಿಟ್ಟು ಕರಿತಾ ಹೋಗ್ತೀವಿ. ಔಪಚಾರಿಕ ನಿಯಂತ್ರಣ ಅಂತಂದ್ರೆ ಮನುಷ್ಯ ನೇರವಾಗಿ ನಿಯಂತ್ರಣಗೊಳ್ಳುವಂಥದ್ದು ಅಂತಂದ್ರೆ ಈಗ ಇದಕ್ಕೆ ಕಾನೂನು, ಇದಕ್ಕೆ ಕಾಯ್ದೆ, ಪೊಲೀಸು, ನ್ಯಾಯಾಲಯ, ಇವುಗಳ ಮೂಲಕವಾಗಿ ಮನುಷ್ಯ ನೇರವಾಗಿ ಒಂದು ನಿಯಂತ್ರಣ, ಅವನ ವರ್ತನೆಯನ್ನ ನಿಯಂತ್ರಣ ಮಾಡಿಕೊಳ್ಳುವಂತಹ ಒಂದು ರೀತಿಯನ್ನು ನಾವು ಔಪಚಾರಿಕ ನಿಯಂತ್ರಣ ಅಂತ ಅಂದ್ಬಿಟ್ಟು ಕರಿತಾ ಹೋಗ್ತೀವಿ. ಹೀಗಾಗಿ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಈ ಒಂದು ಅನೌಪಚಾರಿಕ ನಿಯಂತ್ರಣ ಅಂತಂದ್ರೇನು, ಔಪಚಾರಿಕ ನಿಯಂತ್ರಣ ಅಂತಂದ್ರೇನು, ಇದನ್ನ ದೀರ್ಘವಾಗಿ ನಾವು ಚರ್ಚೆ ಮಾಡೋಣ. ಎಲ್ಲರಿಗೂ ಶುಭ ದಿನ. ಜೊತೆಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ನೀವು ಚೆನ್ನಾಗಿ ನಾನು ಪಾಠ ಮಾಡಿದ್ನೇ ಎರಡೆರಡು ಸರಿ ಕೇಳಿಕೊಂಡು ಬರುವಾಗ ನನಗೆ ನೋಟ್ಸ್ ಮಾಡ್ಕೊ ಬಂದ್ಬಿಟ್ಟು ತೋರಿಸ್ಬೇಕು, ಆಯ್ತಾ? ನೋಟ್ಸನ್ನು ಯಾವ ವಿದ್ಯಾರ್ಥಿ ಮಾಡ್ಕೊ ಬರೋದಿಲ್ಲ, ನಿಜವಾಗ್ಲೂ ಅವ್ರನ್ನ ಕ್ಲಾಸ್ ಅಂತಲೂ ಸೇರಿಸೋದಿಲ್ಲ, ಆಯ್ತಾ? ನಾನು ಕೇಳಿದ ಕ್ವಶನ್ಗೆ ಜೊತೆಗೆ ನೀವು ಬರ್ತಿದ್ದಂಗೆ ಸಾಕಷ್ಟು ಇದು ಕೆಲಸಗಳಿರ್ತವೆ, ಇಂಟರ್ನಲ್ಸ್ ಮಾರ್ಕ್ಸ್ ಇರ್ತದೆ, ಇದು ಟೆಸ್ಟ್ ಇರ್ತದೆ, ಆಗ್ಲೇ ನೀವು ಪ್ರಿಪೇರ್ ಆಗ್ತಾ ಇರಬೇಕು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ, ಆಯ್ತಾ? ಹೀಗಾಗಿ ನೀವು ಮನೆಯಲ್ಲ ಕೂತ್ಕೊಂಡು ಆದಷ್ಟು ಚೆನ್ನಾಗಿ ಓದ್ಕೊಂಡು ಸೊ ನೀವು ಇದು ಟೆಸ್ಟ್ಗೆ ಪ್ರಿಪೇರ್ ಆಗಬೇಕು. ಅದನ್ನ ಬಿಟ್ಬಿಟ್ಟು ನಾವು ಇನ್ನೂ ಬರ್ತೀವಿ, ನಾವು ಜೆರಾಕ್ಸ್ ಮಾಡಿಸ್ಕೊಳ್ತೀವಿ, ಜೆರಾಕ್ಸ್ ಮಾಡಿಸ್ಕೊಂಡು ನಿಧಾನಕ್ಕೆ ಓದ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಏನಾರ ಫೇಲ್ ಆದರೆ ನಾನದು ಖಂಡಿತ ಸುಮ್ಮನೆ ಇರೋದಿಲ್ಲ. ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಪ್ರಥಮ